ಒಂದ್ ಹೆಂಗಸ ಹತ್ರ ಗಂಡ ಮಗ ಅಕ್ಕರಿಗೆ ನೀರ್ ಹಾಕ್ತಾನ, ಹೆಣ್ಮಗಳು ಹಂಗಲ್ಲ. ಆಕಿ ಏನು ಹೆಂಗದಳ, ಆಕಿ ಯೋಗ್ಯತೆ ಏನು ತಿಳ್ಕೊಂಡು ಆಕಿಗೆ ಸಹಾಯ ಮಾಡ್ತಾಳ ಅದನ್ನ ತಿಳ್ಕೋ. ನನ್ ಸಹಾಯ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ. ಖಂಡಿತ ನಾನು ರಂಗಕ್ಕನ ಮನೆ ಬಿಟ್ಟು ಹೋಗ್ತೀನಿ, ಆದ್ರೆ ಅಲ್ಲಿವರೆಗೂ ನೀವು ಅಲ್ಲಿ ಏನಾದ್ರೂ ಹೇಳಿ, ದಯವಿಟ್ಟು ನನ್ ತೊಂದರೆ ಕೊಡ್ಬೇಡಿ. ಆತು, ಯಾವಾಗ ಆಕಿ ಮನೆ ಬಿಟ್ಟು ತೊಲಕ್ಕೆ ಅದನ್ನ ಹೇಳು. ಸ್ವಲ್ಪ ಅವಕಾಶ ಕೊಡಿ, ಏನಾದ್ರೂ ವ್ಯವಸ್ಥೆ ಮಾಡಿಕೊಂಡು ನಾನಾಗ್ದಾನೆ ಅಮ್ಮನಿಂದ ಹೊರಟು ಹೋಗ್ತೀನಿ. ಆತು, ರಂಗಿಗ ಈ ವಿಚಾರ ನಾ ಹೇಳಂಗಿಲ್ಲ. ನೀನಾಗಿ ನೀನ ಮನೆ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರ ನಿನ್ ಹುಟ್ಟಿದ್ದಪ್ಪ ಆಚರಿಸ್ಬಿಡ್ತೀನಿ. ಹುಷಾರು, ಅವ ನಿಮ್ಮನ್ ನೋಡಿ ಸುತ್ತಾಕಲ್ ಅಲ್ಲೇ ಹೊಡ್ಯಾಕ ನಿನಗ ರಂಗಿ ಮನೆನ ಬೇಕಾಗಿತ್ತೇನ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರ ರಂಗಿಗೆ ಎಂತ ಕೆಟ್ಟ ಹೆಸರು, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಏನೀನು. ನಾನು ಒಂದ್ ಹೆಂಗ್ಸಾಗಿ ಹೇಳಾಕತ್ತೀನಿ, ವಯಸ್ಸು ರೂಪ ಇದ್ದೋಳ್ನ ಮನಿ ಕೆಲ್ಸ ಕರ್ಕೊಂಬಂದ್ರ ಮುಗೀತು, ಆ ಮನಿ ಹಾಳ್ ಮಾಡಿ ಹೋಗ್ತಾಳ. ಅಷ್ಟ ಮಟ್ಟಿಗೆ ಈ ಜಗತ್ತು ಕೆಟ್ಟ ಹೋಗೈತಿ, ತಿಳ್ಕೊ. ಲಗೇಜ್ ಆಚೆಗಿಟ್ಟಿದ್ದು ಅದೇ ಗೊತ್ತಾಗ್ತಿಲ್ಲ ಸುಮ ಅವ್ರೆ, ಇಲ್ಲಿ ಕೆಳಗೆ ಹೋಗ್ತಿರೋದಲ್ವಾ ಅಂತ ಲಾಕ್ ಮಾಡದೆ ಬಂದೆ. ಈಗ ನೋಡಿದ್ರೆ ನಮ್ಮ ಲಗೇಜ್ ಯಾರೋ ಹೊರಗಿಟ್ಬಿಟ್ಟಿದ್ದಾರೆ, ಬನ್ನಿ ಯಾರು ಅಂತ ನೋಡೋಣ. ಸ್ವಾತಿ, ನೀವ್ಯಾಕೆ ನಮ್ಮ ರೂಮಿಗೆ ಬಂದಿದ್ದೀರಾ? ನಮ್ಮ ರೂಮಲ್ಲಿ ಎಸಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಎಸಿ ವರ್ಕ್ ಆಗ್ತಿಲ್ಲ ಅಂದ್ರೆ ರಿಸೆಪ್ಷನ್ ಕಾಲ್ ಮಾಡಿ ಸರಿ ಮಾಡಿಸ್ಕೋಬೇಕಿತ್ತು, ಅದನ್ನ ಬಿಟ್ಟು ನಮ್ಮ ರೂಮಿಗೆ ಬಂದಿದ್ದೀರಲ್ಲ. ನೀವೇ ರಿಸೆಪ್ಷನ್ ಫೋನ್ ಮಾಡಿ ಎಸಿನ ರೆಡಿ ಮಾಡಿಸ್ಕೊಳ್ಳಿ, ನಾವ್ ಈ ರೂಮಲ್ಲಿ ಇರ್ತೀವಿ, ನೀವು ನಮ್ಮ ರೂಮ್ಗೆ ಹೋಗಿ. ಇದು ನಮ್ಮ ರೂಮು, ಇಲ್ಲಿ ನಾವು ಇರಬೇಕು, ನಿಮ್ಮ ರೂಮ್ ನೀವು ಸರಿ ಮಾಡಿಸ್ಕೊಂಡು ಅಲ್ಲೇ ಹೋಗಿ. ಮಾವ ಸುಮ್ಮನೆ ಜಗಳ ಯಾಕೆ, ಬನ್ನಿ ಹೋಗೋಣ. ಹಾಗಲ್ಲ ಸುಮ ಅವ್ರೆ, ಮಾವ ಮಾತಾಡಿದಷ್ಟು ಜಗಳ ಆಗುತ್ತೆ, ಬನ್ನಿ ಹೋಗೋಣ. ನೋಡಿದ್ಯಾ ಪ್ರೀತಮ್, ನಾನು ಇವರಿಬ್ರು ಹೆಸರು ಕೊಟ್ಟಿದ್ದಕ್ಕೆ ಅವರು ಈ ರೆಸಾರ್ಟ್ಗೆ ಬಂದು ಎಂಜಾಯ್ ಮಾಡಕ್ ಅವಕಾಶ ಸಿಕ್ಕಿದ್ದು. ಈಗ ನೋಡಿದ್ರೆ ಆ ರೂಮ್ ಹೋಗು ಅಂದ್ರೆ ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಳಗೆ ರೆಡಿ ಇಲ್ಲ, ಏನೋ ಯಾವತ್ತೂ ರೂಮೇ ನೋಡಿಲ್ವೇನೋ ಅನ್ನಂಗೆ. ಬಿಡು ಸ್ವಾತಿ, ಅವ್ರು ಹೋದ್ರಲ್ಲ, ಯಾಕೆ ಟೆನ್ಷನ್? ರಣಧೀರಾ, ರಣಧೀರಾ, ಇಲ್ಲಿ ಇದೇ ನನ್ನ ರೂಮು, ಇಲ್ಲಿಗೆ ತಗೊಂಡ್ ಬನ್ನಿ ಆಯ್ತಾ? ಖಾರ ಕಡಿಮೆ ಇರ್ಬೇಕಾ? ಕಡಿಮೆ ಹಾಕ್ತೀನಿ, ಲೈಫ್ ಲಾಂಗ್ ಇನ್ನು ಖಾರನೇ ತಿನ್ನಬಾರದು, ಆ ತರ ಮಾಡ್ತೀನಿ. ಇವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ರಾಜಿಗೆ ಗತಿ ಕಾಣಿಸೋಣ ಅಂತ ನಾನು ಇಲ್ಲಿದ್ದೀನಿ, ಆದರೆ ಇವರಿಬ್ರು ಮಗುನ ಎತ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರಲ್ಲ, ಖಾತೆಗೆ ಏನೇನು ಟ್ವಿಸ್ಟೋ. ಅಶುವು ಎಷ್ಟತ್ತಪ್ಪ ಏನೋ. ತಂದೆ ಹೇಳಿದ್ದೀರಾ? ಕೊಡು ಕೊಡು. ಅಶು ಆಗೋಗಿದೆ, ನೋಡಕ್ ಎಷ್ಟು ಚೆನ್ನಾಗಿದೆ. ನೀವು ಮಾಡಬೇಡಿ, ನಿಮಗೆ ನಾನು ಕೊಡಲ್ಲ. ತಿನ್ನು ತಿನ್ನು. ನೀರ್ ಕೊಡಿ, ನೀರ್ ಕೊಡಿ, ಅಲ್ಲೇ ಇದೆ. ನೋಡ್ಕೊಂಡು ಕೂತ್ಕೊಂಡಿದ್ರ ಹೆಲ್ಪ್ ಮಾಡಕ್ಕಾಗಲ್ಲ.
ನಮಸ್ಕಾರ. ಖಾರ ಮಲ್ಗೆ ಊರಿಗೆ ತಲುಪಿದ್ದೀನಿ ಅಂತ ಫೋನ್ ಕೂಡ ಮಾಡಲಿಲ್ಲ, ಇನ್ನೂ ಹೋಗ್ತಿದ್ದಾಳ ಅಥವಾ ಊರಿಗೆ ಹೋಗಿ ಅಮ್ಮ ನೋಡಿದ ಖುಷಿಗೆ ಫೋನ್ ಮಾಡೋದೇ ಮರೆತು ಹೋದ್ಲ. ಇದೇನು ಮಲ್ಗೆ ಫೋನೇ ತೆಗಿತಿಲ್ಲ. ಸರಿ, ಅವ್ರ ಅಮ್ಮನ ಫೋನ್ ಮಾಡ್ತೀನಿ, ಅವ್ರೆಲ್ಲ ವಿಷಯ ಹೇಳ್ತಾರೆ. ಹಲೋ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರು ಮಾತಾಡ್ತಿರೋದು? ಅಮ್ಮ, ನಾನು ರಂಗಿ ಮಾತಾಡ್ತಿರೋದು. ರಂಗಿನಾ? ಅದು ಫೋನಲ್ಲಿ ನನಗೆ ಹೆಸರು ಹಾಕೊಳಕ್ ಬರಲ್ಲಮ್ಮ, ಅದಕ್ಕೆ ಗೊತ್ತಾಗ್ಲಿಲ್ಲ. ಏನ್ ವಿಷಯ? ಏನಿಲ್ಲಮ್ಮ, ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಯಾರು ನಿನಗೆ ಹೇಳಿದ್ದು ನನಗೆ ಹುಷಾರಿಲ್ಲ ಅಂತ? ಅದು ಯಾರು ಹೇಳುದು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಹುಷಾರಿಲ್ಲ ಅಂತ ಮಲ್ಗೆ ನಿಮ್ಮ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಹೌದಾ? ನನಗೆ ಈ ವಿಷಯನೇ ಗೊತ್ತಿಲ್ಲ. ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ನನಗೆ ಹುಷಾರಿಲ್ಲ ಅಂತ ಮಲ್ಗೆ ಯಾರು ಹೇಳಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲೋ ಮಲ್ಗೆಗೆ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸಿರ್ಬೋದು. ಸುಮ್ನೆ ಹೋಗ್ತೀನಿ ಅಂದ್ರೆ ನಾನು ಕಳ್ಸಲ್ಲ ಅಂತ ಹಾಗಂದಿರ್ತಾಳೆ. ಇರ್ಲಿ ಬಿಡಿ ಅಮ್ಮ, ಅವಳು ಬಂದ್ಮೇಲೆ ನಾನೇ ಫೋನ್ ಮಾಡಿಸ್ತೀನಿ. ರಂಗಿ, ಅವಳು ಮನೆ ಬಿಟ್ಟು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತಮ್ಮ. ಹಾಗಾದ್ರೆ ಅವಳು ಇಷ್ಟೊತ್ತಿಗೆ ಇಲ್ಲಿ ಇರ್ಬೇಕಾಗಿತ್ತು. ನಿಮ್ಮೂರಿಂದ ನಮ್ಮೂರು ಬರೀ ಮುಕ್ಕಾಲು ಗಂಟೆ ಅಷ್ಟೇ. ಹೌದಾ? ಹಾಗಾದ್ರೆ ಮಲ್ಗೆ ಎಲ್ಲಿ ಹೋದ್ಲು? ನನ್ಗ್ಯಾಕೋ ಭಯ ಆಗ್ತಿದೆ. ಒಂದ್ ನಿಮಿಷ, ನಾನ್ ಫೋನ್ ಕಟ್ ಮಾಡಿ ಆಮೇಲೆ ನಿನ್ಗೆ ಫೋನ್ ಮಾಡ್ತೀನಿ. ಅಮ್ಮ, ನೀವೇನು ಗಾಬರಿ ಆಗ್ಬೇಡಿ. ಇಷ್ಟಕ್ಕೂ ಅವಳು ಹೋದ್ರೆ ನಿಮ್ ಊರ್ಗೆ ಹೋಗ್ತಾಳೆ, ಅದ್ ಬಿಟ್ರೆ ಇನ್ನೆಲ್ಲ ಹೋಗಕ್ ಸಾಧ್ಯ? ನೀವೇನು ಹೆದರ್ಕೋಬೇಡಿ ಅಮ್ಮ, ನಾನು ವಿಚಾರಿಸಿ ನಿಮ್ ಮತ್ತೆ ಫೋನ್ ಮಾಡ್ತೀನಿ. ನನ್ಗ್ಯಾಕೋ ಭಯ ಆಗ್ತಿದ್ಯಮ್ಮ, ಬೇಗ ವಿಚಾರಿಸಿ ನನಗೆ ಫೋನ್ ಮಾಡು. ಸರಿ. ಹಾಗಾದ್ರೆ ಸುಳ್ಳು ಹೇಳಿ ಮಲ್ಗೆ ಮನೆಯಿಂದ ಹೋದ್ಲ, ಅಸ್ಲಿಗೆ ಎಲ್ಲಿ ಹೋದ್ಲು ಇವಳು? ನಿಜ ಹೇಳಿ ಹೋಗ್ಬೋದಿತ್ತಲ್ಲ. ಹಲೋ, ರೂಮ್ ನಂಬರ್ 106 ಅಲ್ಲಿ ಎಸಿ ವರ್ಕ್ ಆಗ್ತಿಲ್ಲ, ನಿಮ್ ಟೆಕ್ನಿಷಿಯನ್ ಕರೆಸಿ ಸರಿ ಮಾಡಿಸ್ಕೊಡ್ತೀರಾ? ಹಾ, ಓಕೆ. ಸುಮ ಅವ್ರೆ, 5 ನಿಮಿಷದಲ್ಲಿ ಎಷ್ಟು ರೆಡಿ ಆಗುತ್ತೆ? ಈ ಕೆಲಸನ ಪ್ರೀತಮ್ ಸ್ವಾತಿನೇ ಮಾಡ್ಬೋದಿತ್ತು, ಅದನ್ನ ಬಿಟ್ಟು ನಮ್ಮ ರೂಮಿಗೆ ಬಂದು ನಮ್ಮನ್ನು ಇಲ್ಲಿ ಕಳಿಸಿದ್ರು. ಎಷ್ಟು ಚೀಪ್ ಅಲ್ವಾ? ತುಂಬ ಜನ ಹಾಗೆ ಮಾವ, ಅವ್ರು ತುಂಬ ಚೀಪಾಗಿ ನಡ್ಕೋತಿದ್ದಾರೆ ಅಂತ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದ್ರು ಹಾಗೆ ನಡ್ಕೋತಾರೆ. ಅವ್ರ ವಿಷಯ ನಮ್ಗೆ ಯಾಕೆ, ಸುಮ್ಮನೆ ಬಿಟ್ಬಿಡಿ. ಅವರಿಬ್ರಿಗೂ ನಮ್ಗೆ ಡಿಸ್ಟರ್ಬ್ ಮಾಡಬೇಕು, ನಮ್ಮ ಜೊತೆ ಜಗಳ ಆಡಬೇಕು ಅಂತ ತುಂಬ ಆಸೆ. ಇರೋ 3 ದಿನದಲ್ಲಿ ಸುಮ್ಮನೆ ಜಗಳ ಯಾಕೆ? ಪಾಪ ಮಾವನಿಗೆ ಸುಮ್ಮನೆ ಬೇಜಾರು. ಹಾಯ್ ಸುಮಾ, ಏನಿಲ್ಲಿ? ಓ ಶೋಭಾ ಅವ್ರೆ, ನೀವೇನಿಲ್ಲಿ? ಕಂಪ್ನಿ ಬಿಟ್ಮೇಲೆ ಒಂದು ಫೋನ್ ಕೂಡ ಮಾಡಿಲ್ಲ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆದ್ರೆ ಮಗಳು ಮದುವೆ ಇತ್ತು ಅದಕ್ಕೆ ಎಲ್ಲೂ ಬರಕ್ಕಾಗ್ಲಿಲ್ಲ. ಮತ್ತೆ ನೀವ್ ಹೇಗಿದ್ದೀರಾ? ನಿಮ್ಮತ್ತೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಸುಮ್ನೆ ಹಾಗೆ ರೆಸಾರ್ಟ್ ಹತ್ರ ಬಂದಿದ್ವಿ. ಮಗು ಯಾಕೆ ಕಳ್ತಾ ಇದೆ? ಏನಿಲ್ಲ, ಆರಾಮಾಗಿದ್ದಾಳೆ, ಹಸುವಾಗಿರ್ಬೇಕು ಅದಕ್ಕೆ. ಹಸುವಾಗಿರೋ ಮಗುನ ಸುಧಾರಿಸಕ್ ಆಗಲ್ಲ,
ಕೊಡಿ ಇಲ್ಲಿ, ನಾನು ಸುಧಾರಿಸ್ತಾ ಇರ್ತೀನಿ, ನೀವು ಹೋಗಿ ಹಾಲು ತಗೊಂಡು ಬನ್ನಿ. ಸರಿ ಆಯ್ತು. ಅಲ್ಲಿರೋ ಶೋಭಾ ನಮ್ ಕಂಪನಿನಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅಲ್ಲಿಗೆ ಹೋಗಿ ಸುಮ್ನೆ ರೋಫ್ ಹಾಕಿದ್ರೆ ಮಗುನ ಕೊಟ್ಬಿಡ್ತಾಳೆ. ಅದನ್ನ ತಗೊಂಡ್ ಹೋಗಿ ಆ ಕಡೆ ಇರೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಸೆದ್ ಬಂದ್ರೆ ಮಗು ಕಾಟ ಮುಗ್ದು ಹೋಗುತ್ತೆ. ಅರೆ ನೀನೇನ್ ಇಲ್ಲಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್, ಆ ದೇವ್ರ ದಯೆಯಿಂದ. ಹೌದೌದು, ದೇವ್ರ ದಯೆಯಿಂದ ಇಷ್ಟು ದಿನ ನೀನು ಚೆನ್ನಾಗೇ ಇದ್ದೆ, ಆದ್ರೆ ಈ ರಾಜೇಶ್ವರಿ ದಯೆಯಿಂದ ಇನ್ ಮುಂದೆ ನೀನು ಚೆನ್ನಾಗಿರಲ್ಲ. ಮೇಡಮ್ ನಿನ್ನೇನೆ ಮತ್ತೆ, ಅಲ್ಲ ಸ್ವಲ್ಪ ಮಾನ ಮರ್ಯಾದೆ ಏನು ಇಲ್ವಾ ನಿನ್ಗೆ? ಮಗು ನೀನ್ ಹೇಗೆ ಎತ್ಕೊಂಡೆ? ಮೇಡಮ್ ಮಗನ ಕೊಟ್ಟಿದ್ದು ನಿನ್ ಸೊಸೆನೆ. ಅವಳಿಗೇನೋ ಬುದ್ಧಿ ಇಲ್ಲ ಕೊಡ್ತಾಳೆ, ಅದಕ್ಕೆ ನೀನು ಎತ್ತಿಟ್ಕೊಂಡ್ಬಿಡದ? ಕೊಡಿಲ್ ಮಗನ ಕೊಡು ಕೊಡು. ಮೋರೆ ಪುಟ್ಟಿ ಅಬ್ಬಾ, ಈ ಸಿಗರೇಟ್ ಸೇತಾ ಇದ್ರೆ ತಲೆ ದಿಮ್ ಅಂತ ಇರುತ್ತೆ, ಅದೇನ್ ಸಂತೋಷನೋ ಸಿಗರೇಟ್ ಸುಡೋದ್ರಲ್ಲಿ. ಅಯ್ಯೋ ಈ ಮುದಿ ಗಂಡ ನೋಡ್ಬಿಟ್ರೆ ಅಷ್ಟೇ ಕತೆ. ಇಲ್ಲಿಗೆ ಬಂದ್ರೆ ಇವನ್ ಕುಡ್ಕೊಂಡು ಕೂತ್ಕೊಂಡಿದ್ದಾನಲ್ಲಪ್ಪ. ನಿಮ್ಮನ್ ಕೊಲ್ಲೋದಿಕ್ಕೆ ಈ ಜಗತ್ನಲ್ಲಿ ಯಾರ್ಯಾರು ಲೀಸ್ಟ್ ನಲ್ಲಿ ಇದಾರೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಆ ಲೀಸ್ಟ್ ನಲ್ಲಿ ನಾನೇ ಮೊದಲನೇ ಅವನು. ಬೇಡ ಕಣೋ ಲೋಕ, ನನ್ನ ಕೊಲ್ಬೇಡ. ನಿಮ್ಮನ್ನು ಕೊಲ್ದೆ ನಾನ್ ಮಾತ್ರ ಸಾಯಲ್ಲ. ಅಯ್ಯೋ ಬೇಡ ಕಣೋ, ಪ್ಲೀಸ್ ನನ್ನ ಕೊಲ್ಬೇಡ, ನನ್ನ ಕೊಲ್ಬೇಡ. ಇರ್ಲಿ ಇರ್ಲಿ, ಎಲ್ಲಿಗಾದ್ರೂ ಹೋಗಿ, ನಿಮ್ಗೆ ಹೇಗ್ ಗತಿ ಕಾಣಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಶೋಭೋರೆ, ಮಗು ಎಲ್ಲಿ? ನಿಮ್ ಅತ್ತೆ ತಗೊಂಡೋದ್ರು. ಅವ್ರ ಕೈಗೆ ಯಾಕೆ ಕೊಟ್ರಿ? ಅವ್ರೇ ಇಸ್ಕೊಂಡ್ರು. ಹೋಗ್ಲಿ, ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು. ಏನಮ್ಮ ನೀನು, ಈ ಮಗು ನಮ್ಮನೆ ಸೇರುತ್ತೆ, ನಾವ್ ಯಾವಾಗಾದ್ರು ಎತ್ಕೊಳ್ಬೇಕು ಅಂದ್ರೆ ನೀನ್ ಮಾತ್ರ ನಮ್ಗೆ ಎತ್ಕೊಳ್ಳೋ ಕೊಡೋದೇ ಇಲ್ಲ, ಅದೇ ಯಾರ್ಯಾರ್ದೋ ಕೈನಲ್ಲಿ ಕೊಟ್ಟಿರ್ತೀಯ, ಇದೆಷ್ಟ್ರ ಮಟ್ಟಕ್ಕೆ ಸರಿ ಹೇಳು? ನೋಡು, ನಮ್ಮ ಮನೆ ಮಕ್ಕಳನ್ನ ಯಾರ್ಯಾರ ಕೈನಲ್ಲ ಹಾಗೆಲ್ಲ ಕೊಡ್ಬೇಡ, ನೀನೇ ಎತ್ಕೋ, ಗೊತ್ತಾಯ್ತಾ? ಹುಷಾರಾಗಿ ನೋಡ್ಕೋ. ಅಮ್ಮ ನೀವೇನು ಗಾಬರಿ ಆಗ್ಬೇಡಿ, ಮಲ್ಗೆ ಬಂದಿದ್ದಾಳೆ, ಕೈಕಾಲು ಮುಖ ತೊಳಿತಿದ್ದಾಳೆ, ನೀವೇನು ಹೆದರ್ಕೋಬೇಡಿ, ಆಮೇಲೆ ಫೋನ್ ಮಾಡಿಸ್ತೀನಿ. ಹಾ ಅಮ್ಮ ಸರಿ. ಅಮ್ಮ ಹೆದರ್ತಾರೆ ಅಂತ ಏನೋ ಸುಳ್ಳು ಹೇಳಿದ್ದಾಯ್ತು, ಈ ಮಲ್ಗೆ ಎಲ್ಲಿ ಹೋದ್ಲು? ಮಲ್ಗೆ ಈಗ ಬಂದ್ಯಾ? ಹೌದಕ್ಕ. ಊರಿಗೆ ಹೋಗಿದ್ಯಾ ಮಲ್ಗೆ? ಅಮ್ಮ ಏನಂದ್ರು? ಅಮ್ಮ ಏನು ಅನ್ಲಿಲ್ಲ. ಮಗಳ ಮನೆಗೆ ಬಂದಾಗ ತಾಯಿ ಅದವಳು ಏನಂತಾಳೆ?
ಹೌದಕ್ಕ, ಈಗ ತಾನೇ ಬಂದಿದ್ದೀನಿ. ಬೆಳಗ್ಗೆದ್ರೆ ಅಡುಗೆಗೆ ಪಾತ್ರೆಗಳಿರಲ್ಲ, ನಾನು ಹೋಗಿ ಪಾತ್ರೆ ಬೆಳಗ್ಬಿಟ್ಟು ಬರ್ತೀನಿ. ಮಲ್ಗೆ, ಪಾತ್ರೆ ಬೆಳಗೋದು ಹಾಗಿರಲಿ, ಮನಸ್ಸು ಬೆಳಗೋದು ಮಾತು ಕೇಳ್ತೀನಿ. ಹೇಳ್ತೀಯ? ಹ್ಞೂ ಅಕ್ಕ, ಹೇಳ್ತೀನಿ. ಸುಳ್ಳು ಅನ್ನೋದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ಒಂದ್ಸಾರಿ ವಿಶ್ವಾಸದ ಮುಂದೆ ಸುಳ್ಳು ಎಡೆ ಆಯಿತು ಅಂದರೆ ಅಲ್ಲಿಗೆ ಮುಗೀತು. ಎದುರುಗಡೆ ಇರೋರು ಏನೇ ಹೇಳಿದ್ರು ಅದು ಕೂಡ ಸುಳ್ಳು ಅಂತಲೇ ಅನಿಸುತ್ತೆ. ಹೌದಕ್ಕ. ಹಾಗಾದರೆ ನಾನೀಗೊಂದು ಪ್ರಶ್ನೆ ಕೇಳ್ತೀನಿ, ಹೌದಕ್ಕ ಅಂತ ಉತ್ತರ ಹೇಳಿಬಿಡು, ನಾನು ಬೇರೆ ಪ್ರಶ್ನೆನೆ ಕೇಳಲ್ಲ. ಏನಕ್ಕ? ನೀನು ಊರಿಗೆ ಹೋಗಿಲ್ಲ ಅಲ್ವಾ? ಹೋಗಿಲ್ಲ. ಆದ್ರೆ ಹೋಗ್ತೀನಿ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಅಕ್ಕ, ಊರಿಗೆ ಹೋಗ್ಬಾರ್ದು ಅಂತ ನನ್ಗೇನು ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಅಮ್ಮನ ನೋಡಕ್ಕಂತಲೇ ಹೋಗಿದ್ದೆ. ಆದ್ರೆ ಅಷ್ಟರಲ್ಲೇ ಕಮ್ಮಿ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀನಿ ಬಾ ಅಂತ ಕರೆದ್ಲು, ಅದಕ್ಕೆ ಅಲ್ಲಿಗೆ ಹೋದೆ. ಸರಿ, ಆ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ? ಅಲ್ಲ, ಅಮ್ಮನ ನೋಡಕ್ಕೆ ಹೊರಟವಳು ಬೇರೆ ಇನ್ಯಾರನ್ನೂ ನೋಡಕ್ಕೆ ಹೋಗಿದ್ದೀನಿ ಅಂದರೆ ನೀವೇನು ಅನ್ಕೋತಿರೋ ಅಂತ ನಾನು ಹೇಳಲಿಲ್ಲ ಅಕ್ಕ. ಏನು ರಂಗಿ ನಿಮ್ಮ ಸಮಸ್ಯೆ? ನೋಡಕ್ಕ, ಅಮ್ಮನ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿ ಆಸ್ಪತ್ರೆ ಹೋಗಿ ಯಾರನ್ನ ನೋಡ್ಕೊಂಬಂದಿದ್ದಾಳೆ. ಹೌದಾ? ಯಾರು ನೋಡಕ್ಕೆ ಹೋಗಿದ್ದಂತ? ಅಷ್ಟು ಅರ್ಜೆಂಟ್ ಇತ್ತಂತ ನೋಡ್ಕೊಂಬರೋದು? ಅದು ಕಮ್ಲಿ ಅಂತ, ನೀವೇ ನೋಡಿದ್ದೀರಾ ಅಲ್ವಾ, ಅವಳ ನೋಡಕ್ಕೆ ಹೋಗಿದ್ದಾಳೆ. ಓ, ಕಮ್ಲಿ ನೋಡಕ್ಕೆ ಹೋಗಿದ್ಲ? ನಾನು ಅನ್ಕೊಂಡೆ ಬೇರೆ ಯಾರೋ ಗಂಡಸರು ನೋಡಕ್ಕೆ ಹೋಗಿದ್ಲೇನೋ ಅಂತ. ಅಯ್ಯೋ, ನಿಮ್ಮ ಕತೆ ಏನಕ್ಕ? ಗಂಡಸರು ನೋಡೋಕೆ ಅವಳಿಗೆ ಯಾರು ಪರಿಚಯ ಇದ್ದಾರೆ? ನೀನು ಹಂಗೆ ಅನ್ಕೊಂಡ್ಯವ? ಗಂಡ ಇಲ್ಲದ ಹೆಣ್ಮಕ್ಕಳಿಗೆ ಈಗಿನ ಕಾಲದಾಗ 108 ಮಂದಿ ಗಂಡಸರು ಪರಿಚಯ ಇರ್ತಾರ? ಇಲ್ಲ ಅಕ್ಕ, ನಮ್ಮ ಮಲ್ಗೆ ಆ ಥರದ ಹುಡುಗಿ ಅಲ್ಲ. ಅಕ್ಕ, ಅಡುಗೆ ಮನೆಗೆ ಬೆಕ್ ಬಂದಿರೋ ಹಾಗಿದೆ, ಒಂದು ನಿಮಿಷ ಬಂದೆ. ಕೈ ಮುಗಿತೀನಿ, ದಯವಿಟ್ಟು ರಂಗಕ್ಕನ ಹತ್ರ ಏನು ಹೇಳಬೇಡಿ. ನೀ ನನಗೆ ಕೈ ಮುಗಿದು ಬೇಕಾಗಿಲ್ಲ. ಈ ಮನೆಯಿಂದ ರಂಗಿ ಸಂಸಾರದಿಂದ ಮೊದಲು ಯಾವಾಗ ತುಲುಕ್ತಿ ಅದನ್ನು ಹೇಳು. ಆದಷ್ಟು ಬೇಗ ಹೋಗ್ತೀನಿ, ಆದರೆ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾಳಾಗ ಕಳ್ಬೇಕು, ಅದು ಯಾವ ಮಾಯದಲ್ಲಿ ಬರುತ್ತೋ. ಹಾಲಿನ ಪಾತ್ರೆ ಕೆಳಗೆ ಬೀಳಿಸ್ಬಿಟ್ಟಿದೆ. ಕಳ್ಬೇಕು ಹಂಗವ, ಯಾವುದೋ ಮಾಯದಾಗ ಬಂದು ಹಾಲು ಕುಡ್ಕೊಂಡು ಹೋಗ್ತಾವ. ಇಲ್ಲಾಂದ್ರೆ ಅದಕ್ಕೆ ಕಳ್ಬೇಕು ಅಂತ ಯಾರು ಹೇಳ್ತಾರೆ ಹೇಳು? ಅಯ್ಯ, ಕಳ್ಬೇಕು ಹಾಲು ಮಾತ್ರ ಕುಡ್ಕೊಂಡು ಹೋಗತ್ತವ. ಆದ್ರೆ ಈಗಿನ ಕಾಲದ ಹೆಣ್ಮಕ್ಳು ಹಂಗಲ್ಲ, ಬೆಕ್ಕಿಗಿಂತ ಚುರುಕು. ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ಸಂಸಾರನ ಕುಡಿದು ಇನ್ನೊಬ್ಬಳು ಗಂಡನ ಬುಟ್ಟಿಗೆ ಹಾಕೊಂಡು ರಾಜಾರೋಷವಾಗಿ ಸಂಸಾರ ಮಾಡಕ್ಕೆ ಶುರು ಮಾಡ್ತಾರ. ಇವಳ ಕೈನಲ್ಲಿ ಚಾಕು ಯಾಕಿದೆ ಗೊತ್ತಾ? ಇವಳು ನನ್ನ ಸಾಯಿಸೋದಕ್ಕೆ ಅಂತ ಬಂದಿದ್ದಾಳೆ. ಏನೋ ದೇವ್ರ ದಯೆ, ನಾನು ಪಾರಾಗ್ಬಿಟ್ಟೆ ಅಷ್ಟೇ.